ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಎಸ್ವಿನೈನ್ ವಾರ್ತೆಗೆ ಸ್ವಾಗತ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಎನ್ ಲಕ್ಷ್ಮಿಕಾಂತ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕರಿಸಂದ್ರವಾಡಿನ ಎಲ್ಲಾ ಕಾರ್ಯಕರ್ತರು ಮತ್ತು ಸ್ನೇಹಿತರು ಶ್ರೀ ಎನ್ ಲಕ್ಷ್ಮಿಕಾಂತ್ ರವರ ಹುಟ್ಟುಹಬ್ಬವನ್ನು ಆರ್ಕೆಎಸ್ ಶಾಲೆ ಆವರಣದಲ್ಲಿ ಬೆಳಗ್ಗೆ 10:30 ಕ್ಕೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಗುತ್ತದೆ ಎಲ್ಲಾ ಕಾರ್ಯಕರ್ತರು ಮತ್ತು ಸ್ನೇಹಿತರು ಶ್ರೀ ಎಎಚ್ ಬಸವರಾಜ್ ಅಧ್ಯಕ್ಷರು ಶ್ರೀ ಬನಶಂಕರಿ ಅಭಿವೃದ್ಧಿ ಸಮಿತಿ ಮಾಜಿ ವಿರೋಧ ಪಕ್ಷದ ನಾಯಕರು ಬಿಬಿಎಂಪಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಸೋಹಾರನೇತ್ರ ಶುಭಾಶಯ ಕೋರುವವರು ಶ್ರೀ ಸುರೇಶ್ ಕುಮಾರ್ ಬಿ ಅಧ್ಯಕ್ಷರು ಕರಿಸಂದ್ರ ವಾರ್ಡ್ 166 ಅಧ್ಯಕ್ಷರಾದ ಎಂ ಕೆ ರಾಜು ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ರಮೇಶ್ ಹಾಗೂ ಸ್ನೇಹಿತರು ಶಂಕರ ಇವತ್ತು ನಿಮ್ಮ ನನ್ನ ಪ್ರೀತಿಯ ಶಿಷ್ಯರಾದ ಎನ್ ಲಕ್ಷ್ಮೀಕಾಂತ ಅವರ ಹುಟ್ಟುಹಬ್ಬ ನನ್ನ ಹೆಸರು ಗೀತಾ ಪ್ರಸಾದ್ ನಾನು ವಿಜಯ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್ ಆಗಿ ರಿಟೈರ್ ಆಗಿದ್ದೀನಿ ಲಕ್ಷ್ಮೀಕಾಂತನ ಚಿಕ್ಕ ವಯಸ್ಸಿಂದಾನು ನೋಡಿದ್ದೀನಿ ಬಹಳ ಜನಸೇವೆ ಮಾಡೋ ಆಗ್ಲಿಂದಲೇ ನಮ್ಮ ಸ್ಕೂಲಲ್ಲಿ ಗಣೇಶ ಫೆಸ್ಟಿವಲ್ ಅಲ್ಲಿ ಆದಾಗ ಇವರು ಓಡಾಟ ಬಹಳ ಇರ್ತಾ ಇತ್ತು ಸೊ ಹಿಂದಿನಿಂದಾನೇ ಅವನು ಈ ರೀತಿಯ ಸೇವೋ ಮನೋಭಾವ ಹೊಂದಿದ್ದಾನೆ ಸೊ ಇವನಿಗೆ ಇನ್ನು ಮುಂದೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಜನರ ಸೇವೆ ಜಾಸ್ತಿ ಮಾಡಿ ಇನ್ನೂ ಉನ್ನತ ಪದವಿಗೆ ಹೋಗಲಿ ಅಂತ ನನ್ನ ಆಶೀರ್ವಾದಗಳು ಲಕ್ಷ್ಮೀಕಾಂತನಿಗೆ ಸರ್ ನೀವು ಸ್ವಲ್ಪ ಸರಳ ಸಜ್ಜನಿಕೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಅವರ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಿನ್ನೆವರೆಗೂ ಸತತ ಒಂದೂವರೆ ತಿಂಗಳ ಕಾಲ ಪಾಂಡಿಚೇರಿ ಚುನಾವಣೆ ಸಂದರ್ಭ ತೊಡಗಿಸ್ಕೊಂಡು ಇವತ್ತು ಬೆಳಗ್ಗೆ ಬಂದು ಅವರ ಅಭಿಮಾನಿಗಳ ಜೊತೆಯಲ್ಲಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ವಿಶೇಷವಾಗಿ ಈ ಅಭಿಮಾನಿ ಬಳಗದ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ತಾಯಿ ಪಂಚಕ್ರಮಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಹುಟ್ಟುಹಬ್ಬವನ್ನು ಚುನಾವಣೆ ಕಾಂಗ್ರೆಸ್ ತೊಲಗಿಸುವಂಥ ವ್ಯವಸ್ಥೆ ಸಂಪೂರ್ಣವಾಗಿ ಆಗಿದೆ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ
ಸ್ಪಷ್ಟ ಬಹುಮತದಿಂದ ಪುದುಚೇರಿಯನ್ನು ನಾವು ಹಿಡಿತೀವಿ ಸರ್ಕಾರ ಮೊದಲನೇ ರಚನೆ ಮಾಡ್ತೀವಿ ದಕ್ಷಿಣ ಭಾಗದಲ್ಲಿ ಎರಡನೇ ಬಾಗಿಲನ್ನು ಪುದುಚೇರಿಯಿಂದ ಪ್ರಾರಂಭ ಮಾಡ್ತೀವಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕ ದಿನಾಚರಣೆ ಇವತ್ತು ಅನೇಕ ಹಿರಿಯರು ಈ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ಮಹನೀಯರನ್ನ ನಮ್ಮ ಮಧ್ಯದಲ್ಲಿರುವವರನ್ನೆಲ್ಲ ಸ್ಮರಿಸ್ತಾ ಇವತ್ತು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿನದಲ್ಲಿ ಇಡೀ ದೇಶ ಕೇಸರಿಮಯ ಆಗುವಂತ ದಿನ ಕಾಣ್ತಾ ಇದೀವಿ ಉದಾಹರಣೆ ಆ ಒಂದು ಸಂದರ್ಭದಲ್ಲಿ ನಾನಿವತ್ತು ವಿನಂತಿ ಎಲ್ಲ ರಾಷ್ಟ್ರೀಯ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಅನೇಕ ನಮ್ಮ ಪಕ್ಷದ ಕಟ್ಟಿ ಬೆಳೆಸಿದಂತ ಹಿರಿಯರನ್ನ ನೆನೆಸುವಂತಿರ್ಬೋದು ಪಕ್ಷ ಕಟ್ಟುವಂತ ಸ್ಫೂರ್ತಿಯಾಗಿರ್ತಕ್ಕಂಥ ಯುವಕರಿಗೆ ಶಕ್ತಿ ತುಂಬುವಂಥದ್ದಾಗಬೇಕು ಅದೊಂದಾದಾಗ ಮಾತ್ರ ಇನ್ನೂ ಯಥೇಚ್ಛವಾಗಿ ದೇಶದಲ್ಲಿ ಕೇಸರಿಮಯ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಲಕ್ಷ್ಮೀಕಾಂತ್ ಅವರಿಗೆ 54ನೇ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀಯುತರು ನಮ್ಮ ಕರೆಸಂದ್ರ ವಾರ್ಡ್ನಲ್ಲಿ ಸುಮಾರು ಕೆಲಸಗಳನ್ನು ಸಾಕಷ್ಟು ಕೆಲಸಗಳನ್ನು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಕರೋನಾ ಇರೋದರಿಂದ ಸಾಕಷ್ಟು ಕೆಲಸ ಅಭಿವೃದ್ಧಿ ಕುಂಠಿತವಾಗಿತ್ತು ಈ ಕರೋನಾ ಮಹಾಮಾರಿ ಯಾವಾಗ ತೊಲಗುತ್ತೋ ಆವಾಗ ನಮ್ಮ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗ್ತವೆ ಶ್ರೀಯುತರು ಲಕ್ಷ್ಮೀಕಾಂತ್ ಅವರು ಭಾಳ ಹಿಂದಿನಿಂದನೂ RSಯಿಂದ ಬಂದವರು ಭಾಳ ಕೆಲಸ ಕಾರ್ಯಗಳಲ್ಲಿ ಎಲ್ಲರ ಜೊತೆಲ್ಲೂ ಸ್ನೇಹಜೀವಿಯಾಗಿ ತೊಡಗಿರ್ತಾರಂತ ವ್ಯಕ್ತಿ ಇವರಿಗೆ ದೇವರು ಆರೋಗ್ಯ ಆಯುಷ್ಯ ಐಶ್ವರ್ಯದಲ್ಲಿ ಕಾಪಾಡಿ ಅಂತ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೀನಿ ನನ್ನ ಹೆಸರು ರಮೇಶ್ ಅಂತ ಕರ್ನಾಟಕ ದಲಿತ ಜನಪರ ಸಮಿತಿ ರಾಜ್ಯಾಧ್ಯಕ್ಷ ಹಾಗೂ ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಕಮಿಟಿ ಸೆಕ್ರೆಟರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅವರಿಗೆ ಶುಭಕಾಮನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನಮ್ಮ ಬೆಂಗಳೂರು BJP ಶಿಕ್ಷಕರ ಪ್ರಕೋಷ್ಠದ ಸಂಚಾಲಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಹಂತದಲ್ಲಿ ಸಾಕಷ್ಟು ರೀತಿಯ ಕೆಲಸ ಕಾರ್ಯಗಳನ್ನು ನಮ್ಮ ಲಕ್ಷ್ಮೀಕಾಂತ್ ಅವರು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ನಾವು ಕ್ರೀಡಾ ಸ್ಪರ್ಧೆಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಶಿಕ್ಷಕರ ಕ್ಷೇತ್ರದಿಂದ ಹಮ್ಮಿಕೊಂಡು ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಅವ್ರು ಕೊಡ್ತಾ ಬರ್ತಾ ಇದ್ದಾರೆ ಇವತ್ತಲ್ಲ ಮೊದಲಿಂದನೂ ಸಹ ಆ ಭಗವಂತ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಗುರುತಿಸ್ಕೊಳ್ತಕ್ಕಂತಹ ವ್ಯಕ್ತಿಯಾಗಿ ಅವರು ಬರಲಿ ಮುಖಂಡರಾಗಿರಲಿ ಅವರ ಆಶೀರ್ವಾದ ಈ ಒಂದು ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ ನಾನು ಅವ್ರಿಗೆ ಶುಭಕಾಮನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ಅಷ್ಟೇನು ಆಚರಿಸ್ಕೊಳ್ತಾ ಇರಲಿಲ್ಲ ಇವಾಗಲೂ ಕೂಡ ಇಡೀ ರಾಷ್ಟ್ರದಂತೆ ಕರೋನಾ ಇರೋದ್ರಿಂದ ಭಾಳ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಎಲ್ಲ ಜನರು ಅಲ್ಲಿ ಈ ಕರೋನಾ ಎಂಬ ಮಹಾಕಾಯಿಲೆಯಿಂದ ಕಳೀತಾ ಇರೋದು ಅದು ಸರಿ ಹೋಗೋದಿಲ್ಲ ಅಂತ ಭಾವಿಸ್ತೇನೆ ನನ್ನ ಮೇಲಾಗಿ ಇವತ್ತು ನಮ್ಮ ಪಕ್ಷ ಹುಟ್ಟಿದ ದಿವಸ ನನಗೆ ಭಾಳ ಸಂತೋಷ 1980ರಲ್ಲಿ ನಮ್ಮ BJP ಪಕ್ಷ ಹುಟ್ಟಿತ್ತು ಇವತ್ತಿಗೆ ಸುಮಾರು ಏನಿಲ್ಲ ಅಂದರೆ 42 ವರ್ಷಗಳಾಗಿದೆ ಅಂದರೆ 1981 25 41ನೇ ವರ್ಷ ಆಗಿದೆ ಕಾಕತಾಳೆಯ ನನ್ನ ಹುಟ್ಟಿದಾಗ ಕೂಡ 6ನೇ ತಾರೀಕಲ್ಲಿ ನಾವು ಜನಪ್ರತಿನಿಧಿಯಾಗಿ ಸಾಮಾನ್ಯವಾಗಿ ಜನರ ಸೇವೆ ಮಾಡಬೇಕು ಅಂತ ಒಂದೇ ನಮ್ಮ ಅಭಿಲಾಷೆ ಇರೋದು ದೇವರು ನಮಗೆ ಕಳೆದ 35-40 ವರ್ಷಗಳಿಂದ ಭಾಜಪದಲ್ಲಿ ಸಕ್ರಿಯವಾಗಿ ನಾನು ಸಂಘ ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮೂಲತಃ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲಿಸ್ಕೊಟ್ಟಂಥ ಒಂದು ದಾರಿಯಲ್ಲಿ ನಾನು ಇವತ್ತು ನಡ್ಕೊಂಡು ಬಂದಿರೋದು ಈಗಾಗಲೇ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಕರ್ನಾಟಕ ರಾಜ್ಯದ ಕಂದಾಯ ಸಚಿವರು ನಮ್ಮ ಶಾಸಕರು ಆತ್ಮೀಯ ನಾಯಕರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ದಾರಿಯಲ್ಲಿ ನಾವು ಕಳೆದ 5 ವರ್ಷಗಳಿಂದ ಕರೆಸಂದ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಕರೆಸಂದ್ರ ವಾರ್ಡ್ ಅಂದರೆ ಭಾಳ ಏನಂತೀರ ಒಣಗಿದ ಪ್ರದರ್ಶನ ದಿನ್ನೆ ಅಂತಾರೆ ಆ ಥರ ಈಗ ಸಾಕಷ್ಟು ಅಭಿವೃದ್ಧಿಗಳನ್ನು ನಾವು ಮಾಡಿದ್ದೀವಿ ಇದೆಲ್ಲ ನಮ್ಮ ಶಾಸಕರು ಒಂದು ಸಹಾಯದಿಂದ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಆಶೀರ್ವಾದ ತಪ್ಪಾಗಲಾರ ನಮಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರು ಅವರೇ ನಮಗೆ ದೇವರು ಅವರಿಲ್ಲ ಅಂತಂದರೆ ನಾವು ಇವತ್ತಿಲ್ಲೆಲ್ಲೂ ಇರ್ತಾ ಇರ್ತೀವಿ ಅವರ ಒಂದು ಸಹಕಾರ ಕಳೆದ 5 ವರ್ಷಗಳಿಂದ ಪ್ರೋತ್ಸಾಹ
ಮತ್ತು ನಾವು ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಯಾವಾಗಲೂ ಜೊತೆಗೆ ನಮ್ಮ ಜೊತೆ ಕಾರ್ಯಕರ್ತರಿದ್ದು ನಮಗೆ ಇವತ್ತು ಬಿ ಜೆ ಪಿಯಲ್ಲಿ ಕರೆ ಸಂದರ್ಭದಲ್ಲಿ ಒಳ್ಳೆಯ ಹೆಸರನ್ನು ಮಾಡೋಕ್ಕೆ ಮತ್ತು ಒಳ್ಳೆಯ ಕೆಲಸಗಳನ್ನು ನಿರ್ವಹಣೆ ಮಾಡೋಕ್ಕೆ ನಮಗೆ ಒಂದು ಅವಕಾಶವನ್ನು ನಮ್ಮ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಎಂದಿಗೂ ನಾವು ಕಾರ್ಯಕರ್ತರನ್ನು ಮರೆಯೋದಿಲ್ಲ, ಯಾಕಂದರೆ ಕಾರ್ಯಕರ್ತರಿದ್ದರೆ ನಾವು ನಾಯಕರು, ನಾವೊಬ್ಬರೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಕೇಡರ್ ಬೇಸ್ಡ್ ಪಾರ್ಟಿ ನಮ್ಮದು, ಬಿ ಜೆ ಪಿ ಲೀಡರ್ ಬೇಸ್ಡ್ ಅಲ್ಲ. ಹಾಗಾಗಿ ಕಾರ್ಯಕರ್ತರ ಆಧಾರಸ್ತಂಭ ಅಂತ ಭಾವಿಸ್ತಾ ನನ್ನ ಮತದಾರರು ಕೂಡ ಒಲವನ್ನು ತೋರಿಸಿದ್ವಿ. ನಾವು ಎಲ್ಲವನ್ನೂ ನಾವು ಪೂರ್ತಿ ಮಾಡಿದ್ದೀವಿ ಅಂತಲ್ಲ, ಶೇಕಡ 75-80% ಕೆಲಸವನ್ನು ನಾವು ಮಾಡಿದ್ವಿ. ನಾವು ಬಂದಾಗ ಸರ್ಕಾರ ನಮ್ಮಲ್ಲಿ ಇರಲಿಲ್ಲ, 4 ವರ್ಷಗಳ ಕಾಲ ವಿರೋಧ ಪಕ್ಷ ಇತ್ತು. ಕಳೆದ 1 ವರ್ಷದಿಂದ ಸರ್ಕಾರ ಬಂತು, ಆದರೆ ನಮ್ಮ ದುರಾದೃಷ್ಟವಾಗಿ ಕರೋನಾ ಬಂದಿದ್ದರಿಂದ ಎಲ್ಲ ಅದು ಮುಚ್ಚಿ ಹೋಯಿತು. ಈಗ ಇನ್ನಷ್ಟು ಅವಕಾಶ ಇದೆ ಜನರ ಸೇವೆ ಮಾಡೋಕ್ಕೆ. ಖಂಡಿತವಾಗಿಯೂ ದೇವರ ಆಶೀರ್ವಾದದಿಂದ ನಮ್ಮ ಜನ್ಮ ಕೊಟ್ಟವರು ಮತ್ತು ನಮ್ಮ ಕಾರ್ಯಕರ್ತರು ಮತದಾರರಿಂದ